ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳು ಪರಿಸರ ಸಮತೋಲನದ ದೃಷ್ಟಿಯಿಂದ ತುಂಬಾ ಸೂಕ್ಷ್ಮವಾದಂತಹ ಪ್ರದೇಶಗಳು ಏನಾಯಿತು ಅಭಿವೃದ್ಧಿ ಮತ್ತು ಕೃಷಿ ನೆಪದಲ್ಲಿ ಅಭಿವೃದ್ಧಿ ಮತ್ತು ಕೃಷಿ ನೆಪದಲ್ಲಿ ನಿರಂತರವಾಗಿ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶಗಳನ್ನು ನುಂಗುತ್ತಾ ಬಂದಿರತಕ್ಕಂಥ ನಾವು ಈಗ ಭೂಮಿ ತಾಯಿ ಮುನಿದ ರೀತಿಯಲ್ಲಿ ಕಂಡು ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಮಲೆನಾಡು ಭಾಗಗಳಲ್ಲಿ ಭೂಕುಸಿತಗಳು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ ಈ ಮಳೆಗಾಲದಲ್ಲಿ ಭೂಕುಸಿತಗಳು ಮೇಲಿಂದ ಮೇಲೆ ಸಂಭವಿಸ್ತಾನೇ ಇದೆ ಇವತ್ತೊಂದೇ ದಿನ ಹತ್ತಾರು ಕಡೆ ಗುಡ್ಡ ಕುಸಿತ ಆಗಿದೆ ಚಿಕ್ಕಮಗಳೂರಿನ ಕೂಳಗಾಮೆ ಬಳಿ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ರಸ್ತೆಗೆ ಮರ ಮಣ್ಣು ಬಂಡೆ ನಿರಂತರವಾಗಿ ಉರುಳುತ್ತಾ ಇದೆ ವಾಹನ ಸಂಚಾರ ಬಂದ್ ಮಾಡಲಾಗಿದೆ ಚಾರ್ಮಡಿ ಘಾಟ್ ರಸ್ತೆಗೆ ಬೃಹತ್ ಮರ ಬಿದ್ದು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಇನಾಮ್ ದತ್ತಾತ್ರೇಯ ಪೀಠ ರಸ್ತೆಯ ಮುಕ್ಕಾಲು ಭಾಗ ಗುಡ್ಡ ಕುಸಿದಿದ್ದು ಕಾರು ಬೈಕ್ ಹೊರತುಪಡಿಸಿ ಭಾರೀ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ ಗುಡ್ಡೆ ತೋಟದಲ್ಲಿ ರಸ್ತೆ ಮೇಲೆ ಗುಡ್ಡ ಕುಸಿದು ಬಿದ್ದಿದ್ದು ಹೊರನಾಡು ಶೃಂಗೇರಿ ಮಾರ್ಗದ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಮೂಡಿಗೆರೆಯ ಹುಲ್ಲೆಮನೆ ಬಳಿ ರಸ್ತೆ ಹೋಗಿದೆ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಭೂಕುಸಿತ ಸಂಭವಿಸಿದ್ದು ಕೆಂಜಿಗೆ ಹುಲ್ಲೆಮನೆ ರಸ್ತೆ ಸಂಪೂರ್ಣ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ ಇನ್ನು ಶಿವಮೊಗ್ಗದ ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ನಾಡಿದ್ದು ಮುಂಜಾನೆ ತನಕ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಜುಲೈ ಹನ್ನೆರಡರಿಂದ ಜುಲೈ ಮೂವತ್ತರವರೆಗೂ ಲಘು ವಾಹನಗಳ ಸಂಚಾರಕ್ಕಷ್ಟೇ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಅವಧಿಯಲ್ಲಿ ತೀರ್ಥಹಳ್ಳಿ ಕೊಪ್ಪ ಶೃಂಗೇರಿ ಕಾರ್ಕಳ ಮಂಗಳೂರು ತೀರ್ಥಹಳ್ಳಿ ಆಗುಂಬೆ ಶೃಂಗೇರಿ ಕಾರ್ಕಳ ಮಂಗಳೂರು ತೀರ್ಥಹಳ್ಳಿ ಮಾಸ್ತಿಕಟ್ಟೆ ಕುಂದಾಪುರ ಮಾರ್ಗವನ್ನು ವಾಹನ ಸಂಚಾರಕ್ಕೆ ಬಳಸುವಂತೆ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ ಇನ್ನು ಶಿವಮೊಗ್ಗದ ಅಡಗಳಲೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಅಡಿಕೆ ತೋಟ ನಾಶವಾಗಿದೆ ಅಥ ಕೊಡಗಿನ ಕೊಯ್ನಾಡಿನಲ್ಲಿ ಕಣ್ಣೆದರೆ ಬೆಟ್ಟ ಕುಸಿದು ಬಿದ್ದಿದೆ ಶಾಲೆಯ ಹಿಂಭಾಗದಲ್ಲಿ ಜರಿ ಬರೆ ಜರಿಯೋದನ್ನು ಕಂಡು ಜನ ಆತಂಕದಲ್ಲಿ ಕಿರ್ಚಾಡಿದ್ದಾರೆ ಶಾಲೆ ಕಟ್ಟಡ ಕೂಡ ಬಿರುಕು ಬಿಟ್ಟಿದೆ ಎರಡನೇ ಮೊಣ್ಣಂಗೇರಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಭೂಮಿ ಕುಸಿದಿದೆ ಮತ್ತೆ ಗುಡ್ಡ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಮಡಿಕೇರಿ ಮಂಗಳೂರು ಮಾರ್ಗದಲ್ಲಿ ಸಂಚರಿಸುವುದೇ ದುಸ್ತರ ಇದೀಗ ಮಂಗಳೂರಿನ ಪಂಜಿಕಲ್ಲು ಬಳಿ ಕಾರ್ಲೋ ಮನೆಯ ಮೇಲೆ ಗುಡ್ಡ ಮತ್ತೊಂದು ಭಾಗ ಕೂಡ ಕುಸಿತು ಬಿದ್ದಿದೆ ಇದೂ ಸಾಲಲ್ಲ ಅಂತ ದಕ್ಷಿಣ ಕನ್ನಡ ಕೊಡಗಿನ ಗಡಿ ಗ್ರಾಮ ಚಂಬು ಸುತ್ತಮುತ್ತ ಮತ್ತೆ ಭೂಮಿ ಕಂಪಿಸಿದೆ ಗೂನಡಕ ಕೊಯ್ನಾಡಿನಲ್ಲಿ ಕಂಪನದ ಅನುಭವ ಆಗಿದೆ ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ ಮೈ ಸರ್ತಿ ಬೆವರುತ್ತೆ ನಿಜಕ್ಕೂ ಕೂಡ ಹೆಂಗಪ್ಪ ಜನ ಇಲ್ಲಿ ಬದುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಜ ಜೀವ ಸಂಕುಲವನ್ನ ಕಾಪಾಡೋದಕ್ಕೋಸ್ಕರನೇ ಪ್ರಕೃತಿ ಇರ್ತಕ್ಕಂಥದ್ದು ಆದರೆ ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಆಗ್ಲೇ ಹೇಳದಂತೆ ಅಭಿವೃದ್ಧಿ ಲೆಕ್ಕಾಚಾರದಲ್ಲಿ ನಾವು ಕಾಡನ್ನೆಲ್ಲ ಕಡಿದು 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 ಹಾಳು ಮಾಡಿ ಆ ಕಾಡಿನಲ್ಲಿ ಬೆಳೆದಿದ್ದಂತಹ ಮರಗಳು ಆ ಮಣ್ಣನ್ನು ಗಟ್ಟಿಯಾಗಿ ಬೇರುಗಳು ಹಿಡಿದಿಟ್ಕೊಳ್ತಾ ಇತ್ತು ಆದರೆ ಈಗೇನಾಗಿದೆ ಮರಗಳೇ ಇಲ್ಲ ಇನ್ನು ಗುಡ್ಡದ ಮೇಲೆ ಬೀಳ್ತಕ್ಕಂಥ ನಿರಂತರವಾದ ಮಳೆ ನೇರವಾಗಿ ಭೂಮಿ ಒಳಕ್ಕೆ ಹೋಗುತ್ತೆ ಮಣ್ಣು ಸಡಿಲ ಆಗುತ್ತೆ ಗುಡ್ಡ ಕುಸಿತ ಆಗುತ್ತೆ ಸಹಜ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಇದನ್ನು ಇನ್ನೂ ಹೆಚ್ಚೆಚ್ಚು ನೋಡಬೇಕಾಗುತ್ತೆ ಈ ವರ್ಷ ನಾವೇನು ಹೇಳ್ತಾ ಇದ್ದೀವಿ ಗುಡ್ಡ ಕುಸಿತ ಹಾಗೆ ಹೀಗೆ ಅಂತ ಇದು ಬರೀ ಸ್ಯಾಂಪಲ್ ಅಂತ ಅಂದ್ಕೊಳ್ಳಿ ಇನ್ನು ಮುಂದಕ್ಕೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನ ವಾಸನೆ ಮಾಡೋಕ್ಕಾಗಲ್ಲ ಬದುಕಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿ ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲೇ ಎಚ್ಚರಿಕೆಯ ಕರೆಗಂಟೆ ಕೊಟ್ಟಿತ್ತು ಕೊಡಗಲ್ಲಿ ಕೇರಳದಲ್ಲಿ ಆದರೆ ಜನ ಎಚ್ಚೆತ್ಕೊಳ್ಳಿಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ಕಾಡನ್ನು ಕಡಿದು ಮನೆ ಕಟ್ಕೊಳ್ಳೋದು ಮತ್ತೊಂದು ಮಾಡೋದು ಇವೆಲ್ಲ ಮಾಡಿಕೊಂಡು ಮಾಡಿಕೊಂಡು ಕಾಡನ್ನು ನಾಶ ಮಾಡಿಬಿಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಯಾಕೆ ಕಾಡು ಪ್ರಾಣಿಗಳು ಇಷ್ಟೊಂದು ಸಿಟಿಗೆ ಬರ್ತಾ ಇರೋದು ಅಥವಾ ನಗರ ಪ್ರದೇಶಕ್ಕೆ ಬರ್ತಾ ಇರೋದು ಜನನಿ ಪ್ರದೇಶಕ್ಕೆ ಬರ್ತಾ ಇರೋದು ಅಂದರೆ ಅದಕ್ಕೆ ಅದರ ವಾಸ ಇಲ್ಲ ವಾಸಸ್ಥಾನ ಇಲ್ಲ ಕಾಡಿಲ್ಲ ಹಾಗಾಗಿ ಹಿಂಡು ಹಿಂಡಾಗಿ ಆನೆಗಳು ಬರ್ತಾ ಇವೆ ಊರುಗಳತ್ತ ಇದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನುಭವಿಸ್ಬೇಕಾಗುತ್ತೆ ಎಲ್ಲ ಕಾದಿರುತ್ತೆ ಇನ್ನೆಲ್ಲ ಮುಂದಕ್ಕೆ ಕಾದಿದೆ ನೋಡಿ ಇಷ್ಟೇ ಅಲ್ಲ ಇನ್ನೂ ಸುದ್ದಿ ಇದೆ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಈಗಲೂ ಕೂಡ ಮುಂದುವರಿತಾ ಇದೆ ವೆಸ್ಟರ್ನ್ ಘಾಟ್ಸ್ ಮಳೆ ವಿಪರೀತವಾಗ್ತಾ ಇದೆ ಕೊಡಗಿನಲ್ಲಿ ಕಾವೇರಿ ಮತ್ತು ಪಯಸ್ವಿನಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭಾಗಮಂಡಲ ನಾಪೋಕ್ಲು ರಸ್ತೆ ಮೇಲೆ ಎರಡು ಅಡಿ ನೀರು ಹರಿತಾ ಇದ್ದು ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಹಾರಂಗಿಯಿಂದ ನೀರು ಬಿಟ್ಟಿರೋ ಕಾರಣ ಸೇತುವೆ ಮುಳುಗಿ ಯರವನಾಡು ಕೂಡಿಗೆ ಸೇರಿ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ ಇನ್ನು ಮುಕ್ಕೋಡ್ಲು ಹೊಳೆ ಉಕ್ಕಿ ಹರಿದಿದ್ದು ಹೊಲ ಗದ್ದೆಗಳಿಗೆ ನೀರು ಆವರಿಸಿದೆ ಕೊಯ್ನಾಡು ಸಮೀಪ ಪಯಸ್ವಿನಿ ನದಿ ಉಕ್ಕಿ ಹರಿದು ಗ್ರಾಮದ ನಾಲ್ಕಾರು ಮನೆಗಳಿಗೆ ನೀರು ನುಗ್ಬಿಟ್ಟಿದೆ ಸಂತ್ರಸ್ತರಿಗೆ ಜಿಲ್ಲಾಧಿಕಾರಿ ಧೈರ್ಯ ತುಂಬಿದ್ದಾರೆ ಹಾರಂಗಿಯಿಂದ ನೂರ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗಿದ್ದು ಸೇತುವೆ ಮುಳುಗಡೆಯಾಗಿದೆ ನಾಲ್ಕಡಿ ನೀರು ಹರಿತಾ ಇದೆ ನಗರದ ಕುವೆಂಪು ಮತ್ತು ಸಾಯಿ ಬಡಾವಣೆಗೆ ಪ್ರವಾಹದ ನೀರು ನುಗ್ಗುವ ಆತಂಕದ ಹಿನ್ನೆಲೆಯಲ್ಲಿ ಸ್ಥಳೀಯರು ಮನೆ ಖಾಲಿ ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಆಗಿತ್ತು ಇನ್ನು ಚಿಕ್ಕಮಗಳೂರಿನಲ್ಲಿ ತುಂಗಾ ನದಿ ಅಬ್ಬರಿಸ್ತಾ ಇದೆ ಮಾಗುಂಡಿಯ ಮಹಲ್ಗೋಡು ಸೇತುವೆ ಮೇಲೆ ರಭಸದಿಂದ ನೀರು ಹರಿತಾ ಇದ್ದು ಬಾಳೆಹೊನ್ನೂರು ಕಳಸಾ ಸಂಚಾರ ಅಸ್ತವ್ಯಸ್ತವಾಗಿದೆ ಶೃಂಗೇರಿ ದೇವಾಲಯದ ಪಾರ್ಕಿಂಗ್ ಪ್ರದೇಶದಲ್ಲಿ ನೀರು ಆವರಿಸಿದೆ ಇನ್ನು ಉಪ್ಪಳ್ಳಿ ಕೆರೆ ಬಿರುಕು ಬಿಟ್ಟು ಇಡೀ ಬಡಾವಣೆ ಜಲಾವೃತವಾಗಿದೆ ಹೊರನಾಡ್ನಲ್ಲಿ ಮರ ಬಿದ್ದು ಯುವತಿ ಸಾವನ್ನಪ್ಪಿದ್ದಾರೆ ಇದು ಮೊದಲ ಸಾವು ಕಡಂಬಿ ಜಲಪಾತದ ಸಮೀಪದ ರಸ್ತೆಗೆ ಭಾರಿ ಮರ ಉರುಳಿ ಸಂಚಾರ ಅಸ್ತವ್ಯಸ್ತವಾಗಿದೆ ಕಳಸಾ ತಾಲೂಕಿನ ಗುಳ್ಯ ಗ್ರಾಮಸ್ಥರ ಏಕೈಕ ಸಂಪರ್ಕ ಕೊಂಡಿ ಕಾಲು ಕೊಚ್ಚಿ ಹೋಗುವ ಸ್ಥಿತಿಯಲ್ಲಿದೆ ಪ್ರಾಣವನ್ನು ಪಣಕ್ಕಿಟ್ಟು ಕಾಲು ಸಂಕ ದಾಟುವಂತಾಗಿದೆ ಐದಹಳ್ಳಿಯಲ್ಲಿ ಮನೆಯೊಂದು ಕುಸಿದು ಕುಟುಂಬವೊಂದು ಬೀದಿಗೆ ಬಿದ್ದಿದೆ ಹಾಸನ ಜಿಲ್ಲೆಯಲ್ಲಿ ಕೂಡ ಮಳೆ ಮುಂದುವರೆದಿದೆ ಬಳ್ಳುಪೇಟೆ ಬಳಿ ಹೈವೇಯಲ್ಲಿ ಸಾಕ್ತಾ ಇದ್ದ ಲಾರಿ ಮೇಲೆ ಬೃಹತ್ ಮರ ಬಿದ್ದಿದೆ ಅದೃಷ್ಟವಶಾತ್ ಸಾವು ನೋವು ಯಾವುದೂ ಆಗಿಲ್ಲ ಇನ್ನು ಶಿವಮೊಗ್ಗದ ತಾಳಗುಪ್ಪ ಹೋಬಳಿಯ ಗುಡ್ಡೆ ಮನೆ ಬಳಿ ಹೆದ್ದಾರಿ ರಸ್ತೆ ಮೇಲೆ ನಿರಂತರವಾಗಿ ಮಳೆ ನೀರು ಹರಿತಾ ಇದೆ ಹೆದ್ದಾರಿ ಅವ್ಯವಸ್ಥೆ ಖಂಡಿಸಿ ಸ್ಥಳೀಯರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸಾಗರ ತಾಲೂಕಿನ ಹೊಸಂತೆ ಗ್ರಾಮದಲ್ಲಿ ಮನೆ ಕುಸಿದು ಬಡ ಮಹಿಳೆಗೆ ಸೂರೆ ಇಲ್ಲದಂತಾಗಿದೆ ಇನ್ನು ಕಾರ್ಗಲ್ನಲ್ಲಿ ಭಾರಿ ಮಳೆ ಗಾಳಿಗೆ ರೈಸ್ ಮಿಲ್ ಗೋಡೆ ಬಿದ್ದು ನೂರಾರು ಚೀಲ ಭತ್ತ ನೀರು ಇನ್ನು ಚಂದ್ರದ್ರೋಣ ಪರ್ವತ ವ್ಯಾಪ್ತಿಯ ಪ್ರವಾಸಿ ಸ್ಥಳಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಚಿಕ್ಕಮಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ್ದಾರೆ ಓಕೆ ಈಗ ಚಿಕ್ಕಮಗಳೂರು ಕೊಡಗಿಂದ ನಾವು ಕರಾವಳಿ ಜಿಲ್ಲೆಗೆ ಬೆಳೆಯೋಣ ಕರಾವಳಿ ಜಿಲ್ಲೆಗಳಂತೂ ಪರಿಸ್ಥಿತಿ ಭಗವಂತನಿಗೆ ಪ್ರೀತಿ ಹಾಗೆ ಹಾಗಾಗ್ಬಿಟ್ಟಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಕರಾವಳಿ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ವಿಪರೀತವಾಗ್ತಾ ಇದೆ ಉಡುಪಿ ಜಿಲ್ಲೆ ತಗೊಳ್ಳೋಣ ಮೊದಲಿಗೆ ಉಡುಪಿ ಜಿಲ್ಲೆಯಾದ್ಯಂತ ಕಳೆದ ಹತ್ತು ದಿನಗಳಿಂದ ಹತ್ತು ದಿನಗಳಿಂದ ಧಾರಾಕಾರ ಮಳೆ ಉಡುಪಿ ಜಿಲ್ಲೆಯ ಎಲ್ಲಾ ನದಿಗಳು ಇದೆ ಸೀತಾ ನದಿ ಬೃಹದಾಕಾರವಾಗಿ ಇದೆ ಬ್ರಹ್ಮಾವರದ ಬನ್ನಾಡಿ ಗ್ರಾಮದ ಕುದ್ರುಬೆಟ್ಟು ಎಂಬಲ್ಲಿ ಮೂರು ವರ್ಷದ ಮಗು ಸೇರಿ ಮೂವರನ್ನು ಎದೆ ಮಟ್ಟದ ನೀರಿನಲ್ಲಿ ಜಿಲ್ಲಾಡಳಿತ ರಕ್ಷಣೆ ಮಾಡಿದೆ ಮಟಪಾಡಿ ನೀಲಾವರ ಬೆಣ್ಣೆ ಕುದುರು ಹನೇಹಳ್ಳಿಗಳು ಜಲಾವೃತವಾಗಿದೆ ನೀಲಾವರದ ಕಿಂಡಿ ಅಣೆಕಟ್ಟು ತುಂಬಿ ಹರಿತಾಯಿದೆ ಇನ್ನು ಕುಂದಾಪುರ ಬೈಂದೂರಿನ ನದಿ ಪಾತ್ರದ ಗ್ರಾಮಗಳಲ್ಲಿ ಈಗಾಗಲೇ ಆ ಗ್ರಾಮಗಳು ಜಲ ದಿಗ್ಬಂಧನದಲ್ಲಿವೆ ಪಡುಕೋಣೆ ಬಡಕೆರೆ ಗ್ರಾಮಗಳಲ್ಲಿ ನೆರೆ ಅಂದರೆ ಪ್ರವಾಹ ಇಳಿತನೇ ಇಲ್ಲ ಮನೆ ಬಾವಿ ತೋಟ ಗದ್ದೆ ಎಲ್ಲ ಮುಳುಗಡೆಯಾಗಿದೆ ಮಕ್ಕಳು ಶಾಲೆಗೆ ಹೋಗದೆ ಆರು ದಿನ ಕಳಿತು ಇಂದ್ರಾಣಿ ನದಿ ಕೂಡ ತುಂಬಿ ಇದ್ದು ಮಠದ ಬೆಟ್ಟು ಮೂಡ ನಿಡಂಬೂರು ಸಂಪೂರ್ಣ ಜಲಾವೃತವಾಗಿದೆ ಬ್ರಹ್ಮ ಬೈದರ್ಕಳ ಗರಡಿಗೆ ನೀರು ಬಂದಿದ್ದು ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ ದೋಣಿ ಬಳಸೆ ಜನ ಓಡಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಕುಂದಾಪುರದ ತೆಕ್ಕಟ್ಟೆಯ ಜನ ಎದೆ ಮಟ್ಟದ ನೀರಿನಲ್ಲಿ ಜಾನುವಾರು ಸಮೇತ ಊರು ಬಿಡ್ತಾ ಇದ್ದಾರೆ ನಾವುಂದ ಸಾಲ್ಬುಡ ಗ್ರಾಮಗಳಲ್ಲಿ ಶಾಸಕರು ದಿನಬಳಕೆ ವಸ್ತುಗಳನ್ನು ವಿತರಿಸಿದ್ದಾರೆ ಸುಕುಮಾರ್ ಶೆಟ್ಟಿ ಅವರು ಉತ್ತರ ಕನ್ನಡದಲ್ಲಿ ಕಾಳಿ ನದಿ ಪ್ರವಾಹ ಮಟ್ಟ ಮೀರಿದೆ ಕದರಾ ಜಲಾಶಯದಿಂದ ಏಳು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗಿದ್ದು ನದಿ ಪಾತ್ರದ ಪ್ರದೇಶದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಇನ್ನು ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದ್ದು ನಾಲ್ಕು ಗೇಟ್ ಮೂಲಕ ನೀರು ಬಿಟ್ಟಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕೂಡ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ ಹದಿಮೂರರ ತನಕ ರೆಡ್ ಅಲರ್ಟ್ ಪ್ರಕಟಿಸಿದ್ದಾರೆ ಉಡುಪಿ ದಕ್ಷಿಣ ಕನ್ನಡದ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮಳೆಗಾಲದಲ್ಲಿ ಭಾರಿ ಪ್ರಾಬ್ಲಮ್ ಇಲ್ಲಿ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಕೆಲಸ ಇಲ್ಲ ಅಂತ ಪರಿಸ್ಥಿತಿ ಎಲ್ಲ ಇದೆ ಇದೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಏನ್ ಇದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ನೀರ್ ಬಳಕೆಗೆ ಎರಡು ದಿವಸ ಆಯ್ತು ಪೂರ್ತಿ ಜಲಮಯ ಆಗಿದೆ ನಮ್ಗೆ ಹೋಗ್ಲಿ ಬರ್ಲಿಕ್ಕೆ ದೇವರ ಪೂಜೆ ಮಾಡ್ಲಿಕ್ಕೆ ಬಾರಿ ಕಷ್ಟ ವರ್ಷ ಇಡ್ಲಿ ಇದೆ ನಮ್ಗೆ ಅವಸ್ಥೆ ಏನು ಮಾಡಿದ್ರು ಯಾರತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾರು ಬರುದಿಲ್ಲ ಎಂತಾಗಿದೆ ನಿಮ್ಮ ಮನೆ ಹೋಗಿದೆ ಇಲ್ಲಿಂದ ನಾವು ಹಳೆ ಮೈಸೂರು ಭಾಗಕ್ಕೆ ಬರೋಣ ಹಳೆ ಮೈಸೂರು ಭಾಗದ ಜೀವನಾಡಿ ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗೋದಕ್ಕೆ ಇನ್ನೊಂದು ಅಡಿ ಬಾಕಿ ಇದೆ ಇಷ್ಟೊತ್ತಾಗ್ಲೆ ಆಗಿರಬಹುದಾ ಅಂತ ಗೊತ್ತಿಲ್ಲ ಡ್ಯಾಮ್ ಭರ್ತಿಗೆ ಕ್ಷಣಗಣನೆ ಆರಂಭ ಆಗ್ಬಿಟ್ಟಿದೆ ಹದಿನೈದು ಗೇಟ್ಗಳ ಮೂಲಕ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹರಿಬಿಡ್ಲಾಗ್ತಾ ಇದೆ ರಾತ್ರಿ ಕಲರ್ ಕಲರ್ ದೀಪದ ಬೆಳಕಿನಲ್ಲಿ ಕೆ ಆರ್ ಎಸ್ ಮಿಂದೇಳ್ತಾ ಇದೆ ನೋಡೋದೇ ಒಂದು ಚಂದ ಇದರ ಪರಿಣಾಮ ರಂಗನತಿಟ್ಟು ಪಕ್ಷಿಧಾಮ ಮುಳುಗಡೆಯ ಭೀತಿಯಲ್ಲಿದೆ ಹೀಗಾಗಿ ಪ್ರವಾಸಿಗರಿಗೆ ಬೋಟಿಂಗನ್ನು ಬಂದ್ ಮಾಡಿದ್ದಾರೆ ಕಾವೇರಿ ಕೊಳ್ಳದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ ಕಾವೇರಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ನೀರಾವರಿ ನಿಗಮ ಸೂಚನೆ ಕೊಟ್ಟಿದೆ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಆರು ಕ್ರಸ್ಟ್ ಗೇಟ್ಗಳ ಮೂಲಕ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿದ್ದಾರೆ ನದಿ ಪಾತ್ರದ ಜನತೆಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ್ದಾರೆ ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಅಪಾರ ನೀರು ಹರಿದು ಬರ್ತಾ ಇದೆ ಮಾಂಜರಿ ಭಾವನ ಸೌದತ್ತಿ ಜತ್ರಾಟ ಭೀವಶಿ ಸೇತುವೆ ಮುಳುಗಡೆಯಾಗಿದೆ ಇನ್ನು ಮೈದುಂಬಿ ಹರಿತಾ ಇರುವ ಗೋಕಾಕ್ ಫಾಲ್ಸ್ಗೆ ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ ಕೆಲವರು ಬಂಡೆಯ ಮೇಲೇರಿ ಜಲಪಾತದ ತುತ್ತ ತುದಿಯನ್ನು ತಲುಪಿ ಹುಚ್ಚಾಟ ಮೆರಿತಾ ಇದ್ದಾರೆ ಸೆಲ್ಫಿ ತಗೊಳ್ಳೋಕ್ಕೆ ಹೀಗಾಗಿ ಭದ್ರತೆಗೆ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಬೀದರ್ನಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಯಾದಗಿರಿಯಲ್ಲಿ ಭೀಮಿ ಆರ್ಭಟ ಜೋರಾಗಿದೆ ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನು ಹೊರಬಿಟ್ಟಿದ್ದಾರೆ ಅಪಾಯದ ನಡುವೆನೂ ಮೀನು ಹಿಡಿಯೋದಕ್ಕೆ ಜನ ದುಸ್ಸಾಹಸ ಪಡ್ತಾ ಇದ್ದಾರೆ ಪಾವಗಡದಲ್ಲಿ ಇವತ್ತು ಉತ್ತಮ ಮಳೆಯಾಗಿದೆ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಬಿಡೋ ವಿಚಾರವಾಗಿ ರಾಜಕೀಯ ನಡೆದಿದೆ ಕೊಪ್ಪಳದ ಕಾಂಗ್ರೆಸ್ ಬಿಜೆಪಿ ಮುಖಂಡರ ರಾಜಕೀಯಕ್ಕೆ ಜಲಾಶಯದ ಅಧಿಕಾರಿಗಳು ಹೈರಾಣ ಆಗಿದ್ದಾರೆ ಆತ ವಿಜಯಪುರದಲ್ಲಿ ಇನ್ನೂ ಮಳೆ ಸರಿಯಾಗಿ ಬಂದಿಲ್ಲ ಹೀಗಾಗಿ ಕಲಕೇರಿಯಲ್ಲಿ ಸಮಾಧಿಯಲ್ಲಿದ್ದ ಶವದ ಬಾಯಿಗೆ ಪೈಪ್ ಮೂಲಕ ನೀರು ಹಾಕಿದ್ದಾರೆ ಹೀಗೆ ಮಾಡಿದ್ರೆ ಮಳೆ ಆಗುತ್ತೆ ಅನ್ನೋದು ನಂಬಿಕೆ ಕಾಕತಾಳೀಯ ಎಂಬಂತೆ ಶವದ ಬಾಯಿಗೆ ನೀರು ಹಾಕಿದ ಬಳಿಕ ಅಲ್ಲಿ ಮಳೆ ಆರಂಭ ಆಗಿದೆ ಹಾಗಾದರೆ ಇವತ್ತಿನ ಜ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಎಷ್ಟೆಷ್ಟಿದೆ ಅಂತಕ್ಕಂಥದನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕೆ ಆರ್ ಎಸ್ ನಲವತ್ತೊಂಬತ್ತು ಟಿ ಎಂ ಸಿ ಸಾಮರ್ಥ್ಯ ನಲವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಟಿ ಎಂ ಸಿ ಈಗಾಗಲೇ ಇದೆ ನಲವತ್ತೆರಡು ಸಾವಿರ ಚಿಲ್ಲರೆ ಕ್ಯೂಸೆಕ್ ಒಳಹರಿವಿದೆ ಹೊರಹರಿವು ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ ಮೂರು ಬಿಟ್ಟಿದ್ದಾರೆ ಹಾರಂಗಿ ಎಂಟು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ಸಾಮರ್ಥ್ಯದಲ್ಲಿ ಏಳು ಪಾಯಿಂಟ್ ಒಂದು ಸೊನ್ನೆ ಟಿ ಎಂ ಸಿ ಆಲ್ರೆಡಿ ಇದೆ ಹನ್ನೆರಡು ಸಾವಿರ ಕ್ಯೂಸೆಕ್ ಒಳಹರಿವು ಇಪ್ಪತ್ತು ಸಾವಿರ ಕ್ಯೂಸೆಕ್ ಹೊರಹರಿವು ಕಬಿನಿ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಸಾಮರ್ಥ್ಯ ಅದರಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಎರಡು ತುಂಬೋಗಿದೆ ಆಲ್ರೆಡಿ ಹದಿನೆಂಟು ಸಾವಿರದ ಮುನ್ನೂರು ಮೂರು ಕ್ಯೂಸೆಕ್ ಒಳಹರಿವು ಏಳು ಸಾವಿರದ ನಾನ್ನೂರ ಐವತ್ತೆಂಟು ಕ್ಯೂಸೆಕ್ ಹೊರಹರಿವು ಇವೆಲ್ಲ ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರಹರಿವು ಡ್ಯಾಮ್ ಭರ್ತಿ ಆಗ್ತಾ 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 ಹೊರಹರಿವು ಜಾಸ್ತಿ ಆಗುತ್ತೆ ಹೇಮಾವತಿ ಕೆಪಾಸಿಟಿ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಟಿ ಎಮ್ ಸಿ ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಟಿ ಎಮ್ ಸಿ ನೀರು ತುಂಬಿದೆ ಇಪ್ಪತ್ನಾಲ್ಕು ಸಾವಿರದ ಐನೂರ ಒಂಬತ್ತು ಟಿ ಎಮ್ ಸಿ ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ ಒಳಹರಿವಿದೆ ಇನ್ನು ತುಂಗಭದ್ರಾ ಬಂದರೆ ನೂರು ಪಾಯಿಂಟ್ ಎಂಟು ಆರು ಟಿ ಎಮ್ ಸಿ ದೊಡ್ಡ ಡ್ಯಾಮು ಅದರಲ್ಲಿ ಎಂಬತ್ತು ಈಗಾಗಲೇ ತುಂಬಿದೆ ಎಂಬತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತು ಕ್ಯೂಸೆಕ್ ಒಳಹರಿವಿದರೆ ಇನ್ನೂರಿಪ್ಪತ್ತೊಂದು ಕ್ಯೂಸೆಕ್ ನೀರು ಹೊರಹರಿವಿದೆ ಬಿಟ್ಟಿಲ್ಲ ನೀರನ್ನು ಲಿಂಗನಮಕ್ಕಿಗೆ ಬರೋದಾದರೆ ನೂರೈವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿ ಎಮ್ ಸಿ ಸಾಮರ್ಥ್ಯ ಅದರಲ್ಲಿ ಐವತ್ತು ಪಾಯಿಂಟ್ ಒಂದು ಮೂರು ಟಿ ಎಮ್ ಸಿ ನೀರು ಆಲ್ರೆಡಿ ಇದೆ ಮೂವತ್ತಾರು ಸಾವಿರ ಚಿಲ್ಲರೆ ಕ್ಯೂಸೆಕ್ ನೀರನ್ನು ನೀರು ಒಳಹರಿವಿದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೇಳು ಕ್ಯೂಸೆಕ್ ಹೊರಹರಿವು ಬಿಡ್ತಾ ಇದ್ದಾರೆ ಭದ್ರಾದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಐದು ಮೂರು ಟಿ ಎಮ್ ಸಿ ಸಂಗ್ರಹ ಸಾಮರ್ಥ್ಯ ಇದೆ ಅದರಲ್ಲಿ ಐವತ್ನಾಲ್ಕು ಟಿ ಎಮ್ ಸಿ ಆಲ್ರೆಡಿ ತುಂಬಿದೆ ಮೂವತ್ತೊಂದು ಸಾವಿರ ಚಿಲ್ಲರೆ ಕ್ಯೂಸೆಕ್ ನೀರು ಒಳಹರಿವು ನೂರ ನಲವತ್ತೊಂಬತ್ತು ಕ್ಯೂಸೆಕ್ ಹೊರ ಹೊರಹರಿವಿದೆ ನೀರು ಬಿಟ್ಟಿಲ್ಲ ಆಲ ಮಟ್ಟಿಗೆ ಬರೋದಾದರೆ ನೂರಿಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಟಿ ಎಮ್ ಸಿ ಸಾಮರ್ಥ್ಯ ಅದರಲ್ಲಿ ಎಪ್ಪತ್ತೇಳು ಅಂದರೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ಪರ್ಸೆಂಟ್ ತುಂಬಿದಂಗೆ ಆಗಿದೆ ಎಪ್ಪತ್ತೈದು ಸಾವಿರದ ನೂರ ತೊಂಬ ನೂರ ನಲವತ್ತೊಂಬತ್ತು ಕ್ಯೂಸೆಕ್ ಒಳಹರಿವಿದ್ರೆ ನಾನೂರ ಐವತ್ತೊಂದು ಕ್ಯೂಸೆಕ್ ಹೊರಹರಿವು ಸುಮಾರು ಡ್ಯಾಮ್ಗಳಲ್ಲಿ ನೀರು ಬಿಡ್ತಾ ಇಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ತುಂಬಲಿ ಇನ್ನೊಂದು ಸ್ವಲ್ಪ ಆಗಲಿ ಆಮೇಲೆ ನೀರು ಬೀಳೋಣ ಅಂತ ಕೊನೆಯದಾಗಿ ನಾರಾಯಣಪುರ ಮೂವತ್ತ್ಮೂರು ಪಾಯಿಂಟ್ ಮೂರು ಒಂದು ಟಿ ಎಮ್ ಸಿ ಸಂಗ್ರಹ ಸಾಮರ್ಥ್ಯ ಅದರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಒಂದು ಎರಡು ಟಿ ಎಮ್ ಸಿ ನೀರು ತುಂಬಿದೆ ಆರುನೂರು ಹದಿನೇಳು ಕ್ಯೂಸೆಕ್ ಒಳಹರಿವಿದೆ ನೂರೈವತ್ತೊಂದು ಕ್ಯೂಸೆಕ್ ಹೊರಹರಿವಿದೆ ಈ ನಾರಾಯಣಪುರ ಆಲಮಟ್ಟಿ ಇಲ್ಲಿಗೆಲ್ಲ ಏನಾಗುತ್ತೆ ಅಲ್ಲಿ ಬರಬೇಕು ಕೊಯ್ನಾ ಜಲಾಶಯದಿಂದ ನೀರು ಬಂದಾಗ ಇಲ್ಲೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಆ ಭಾಗದಲ್ಲೂ ಕೂಡ ತುಂಬ ಮಳೆ ಆಗ್ತಾ ಇದೆ ಇನ್ನೊಂದು ವಾರಕ್ಕೆ ಇದೆಲ್ಲದರ ಕ್ಲಿಯರ್ ಪಿಕ್ಚರ್ ಏನು ಎಷ್ಟು ಎತ್ತ ಯಾವುದು ಬಿಡಬೇಕು ಎಲ್ಲಿ ಪ್ರವಾಹ ಇದೆಲ್ಲದರ ಪಿಕ್ಚರ್ ನಮಗೆ ಸಿಗ್ತಾ ಹೋಗುತ್ತೆ